ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಕಾನೂನು ಅರಿವು ನೆರವು ರಥ ಹಾಗೂ ಸಂಚಾರಿ ಜನತಾ ನ್ಯಾಯಾಲಯದ ಕಾರ್ಯಕ್ರಮ ನಡೆಸಲಾಯಿತು. ನಮ್ಮಲ್ಲಿ ಹಲವಾರು ಜಾತಿ ಪಂಗಡಗಳು ಇವೆ, ವ್ಯವಸ್ಥೆ ಇದೆ, ಸಂಪ್ರದಾಯ ಇದೆ, ರೂಢಿ ಇದೆ, ಆಚಾರ ವಿಚಾರ ಇದೆ. ಜಾತಿ ಧರ್ಮ ಎಲ್ಲವೂ ಗೌರವಿಸಿರೋದು ನಮ್ಮ ಆದ್ಯ ಕರ್ತವ್ಯ ಅಂತ ಈ ಸಂವಿಧಾನದಲ್ಲಿ ಬರ್ತದೆ. ಅದನ್ನ ತಾವೆಲ್ಲರೂ ಸಹ ಯಾವುದೇ ಜಾತಿ ಆಗಿರಲಿ, ಧರ್ಮ ಆಗಿರಲಿ, ಆಚಾರ ವಿಚಾರ ಸಂಸ್ಕೃತಿ ಏನೇ ಆಗಿರಲಿ, ಅದು ನಾವು ಗೌರವಿಸಕಂತ ನಮ್ಮ ಆದ್ಯ ಕರ್ತವ್ಯ ಅಂತ ನಾವು ಭಾವಿಸ್ತೀವಿ. ಇನ್ನು ನೋಡಬಹುದು ನಮ್ಮ ಈಗ ಕಾನೂನು ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈಗ ಗಂಡ ಸತ್ಮೇಲೆ ಹೆಂಡತಿ ಸಾಯ್ಬೇಕು ಅಂತ ಈ ಉತ್ತರ ಕರ್ನಾಟಕದಲ್ಲಿ ಬಾಲ್ಯ ವ್ಯವಸ್ಥೆ ಮತ್ತು ಸತಿ ಸಹಾಯ ಪಾಲಿಸಿ ಮತ್ತು ರೂಢಿಬಿತ್ತು. ಅದು ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದು. ಈಗ ನಾವು ಸಂವಿಧಾನ ಆತರ ಏನ್ ಬರೋದಿಲ್ಲ. ಒಬ್ಬ ಸತ್ರ ಇನ್ನೊಬ್ರು ಸಾಯ್ಬೇಕು ಅಥವಾ ಗಂಡ ಸತ್ರ ಹೆಂಡತಿ ಸಾಯ್ಬೇಕು ಅಂತ ಇಲ್ಲ. ಈಗ ಅಚಾನಕ್ ಸಾಯ್ತಾನೆ, ಹಾಗಂತ ಹೇಳ್ಬಿಟ್ಟು ಅವನ ಹೆಂಡತಿ ಸಹಗಮನ ಪದ್ಧತಿ ಅಥವಾ ಇನ್ನೊಂದು ಮಾಡ್ತಕ್ಕಂಥದ್ದು ಈ ಬಾಲ್ಯ ವಿವಾಹ ಮಾಡ್ತಾ ಇದನ್ನ ಗೌರವಿಸಬಹುದು. ಮತ್ತೆ ಎರಡನೇದ ಏನಂತಂದ್ರೆ, ಈಗ ಈ ನಮ್ಮ ದೇಶದಲ್ಲಿ ಕಾನೂನುಗಳು ಬದಲಾವಣೆ ಆಗ್ತಾ ಇದೆ, ಬದಲಾವಣೆ ತಕ್ಕಂತೆ ಕಾನೂನುಗಳು ಬದಲಾವಣೆ ಆಗ್ತಾ ಇದೆ. ಈಗ ನಮ್ಮಲ್ಲಿ ಈ ಹೆಣ್ಣು ಮಕ್ಕಳುಗಳ ನೋಡ್ತಕ್ಕಂಥ ರೀತಿ ಮತ್ತೆ ಅವ್ರ ಮೇಲೆ ನೆಡ್ತಕ್ಕಂಥ ದೌರ್ಜನ್ಯ ಏನಿದೆ, ಅತ್ಯಾಚಾರ ಏನಿದೆ, ಏನಾಗುತ್ತೆ ಅಂತಂದ್ರೆ ಕಾನೂನು ತಪ್ಪು ಮಾಡಿದಾಗ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಲಿಲ್ಲ ಅಂದ್ರೆ ನಿಮ್ಗೆ ಶಿಕ್ಷೆ ಆಗೋದಿಲ್ಲ. ಅದೇ ಇಷ್ಟೇ ವ್ಯತ್ಯಾಸ. ಯಾರೂ ಸಹ ಈ ಒಂದು ಹೆಣ್ಮಗಳ ಆತರ ಆ ಕೃತ್ಯಗಳನ್ನ ಮಾಡಬಾರ್ದು, ಅಥವಾ ಅವರನ್ನ ಗೌರವಿಸ್ಬೇಕು, ಅವರು ನಮ್ಮ ಸಮಾನರು, ಆ ರೀತಿ ನೋಡ್ತಕ್ಕಂಥದ್ದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ ಅಂತ ಈ ಸಂವಿಧಾನ ಸಹ ಹೇಳ್ತಾ ಇದೆ. ಮತ್ತು ಸಂಹಿತಾ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸೋ ಮತ್ತು ಕಾಪಾಡೋದು ನಮ್ದು ಸಮ್ಮಿಶ್ರ ವ್ಯವಸ್ಥೆ ಇದು. ಈಗ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು ಅಂತಕ್ಕಂಥದ್ದೇ ಈ ಸಂವಿಧಾನದ ಆಶಯ. ಮತ್ತು ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳು ಮತ್ತು ಪರಿಸರವನ್ನು ರಕ್ಷಿಸೋದು ಬಹುಶಃ ಇದು ಬಹಳ ಇಂಪಾರ್ಟೆಂಟು. ಕಾರಣ ಏನಂತಂದ್ರೆ, ಇವತ್ತು ಮೊನ್ನೆ ಹಿಂದಿನ ತಿಂಗಳಲ್ಲಿ ನಿಮ್ಗೆ ಟೆಂಪರೇಚರ್ ಎಷ್ಟು ಡಿಗ್ರಿ ಇತ್ತು ಅಂತಂದ್ರೆ ಎಷ್ಟಿತ್ತು ತಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ಮೊಬೈಲ್ ನೋಡಿ ಎಷ್ಟು ಡಿಗ್ರಿ ಇತ್ತು, ಎಷ್ಟಪ್ಪ ಇತ್ತು ಡಿಗ್ರಿ, 43 ಕಾರಣ ಏನಿದಕ್ಕೆ, ಪರಿಸರ ಹಾಳಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಪರಿಸರ ಹಾಳಾಗಿದೆ. ನಿನ್ನೆ ನಮ್ಮ ಸ್ನೇಹಿತರು ಒಬ್ರು ಸಿಕ್ಕಿದ್ರು, ಅವ್ರ ಮಗ ಲಂಡನ್ ಇಂಗ್ಲೆಂಡಲ್ಲಿ ಇದಾರಂತೆ. ಅವರು ಹೇಳ್ದಂತೆ ಫ್ರೆಂಡ್ಲಿ ಆಗಿ ವಾಕ್ ಮಾಡ್ಬೇಕಾದ್ರೆ ಅವರು ನಿಮ್ಮ ಮಕ್ಕಳೆಷ್ಟು, ಮರಿ ಎಷ್ಟು, ನೀವು ಊಟ ಮಾಡಿದೆ, ತಿಂಡಿ ತಿಂದಿದೆ, ನೀವು ಹೇಗಿದೆ ಅಂತ ಯಾರು ಕೇಳಲ್ಲ ಅಂತೆ. ಹೌ ಕ್ಲೈಮೇಟ್ಸ್ ಅಂತಾನೆ, ಫೈನ್ ಅಂತಾನೆ, ಇಷ್ಟೇ ಅಲ್ಲಿ ಕೇಳೋದು. ನೀವು ಯಾರು ಏನು ಕೇಳೋದಿಲ್ಲ ಅಂತ, ಅಲ್ಲಿ ಕ್ಲೈಮೇಟ್ಸ್ ಹೇಗಿದೆ ಫೈನ್ ಅನ್ಬೇಕಂತ ಅಷ್ಟೇ, ಬೇರೆ ಏನು ಕೇಳಲ್ವ ಅಂತೆ, ಅಷ್ಟೇ ಫೈನ್ ಅಂತ ಹೋಗ್ತಾ ಇರೋ ವಾಕು. ನಮ್ಮಲ್ಲಿ ಫೈನ್ ಹೇಗಿದೆ ಅಂತಂದ್ರೆ, ಈ ಸಿರಾ ಸುತ್ತಮುತ್ತ ಕೋಳಿ ಕಸ ಕಟ್ಟಿ ಎಲ್ಲ ಜಾಸ್ತಿ ಸುರಿದಿದ್ದೆ. ನಮ್ಮ ಪರಿಸರ ಹೇಗಿದೆ ಅಂತ ಕೋಳ ಸಾರ್ತದೆ, ಇದು ವ್ಯವಸ್ಥೆನಾ? ನಾನು ಹೇಳ್ತಿರ್ತೀನಿ, ನಾವು ಅವಾಗ ಅವ್ರು ಹೇಳ್ತೀವಿ ಪರಿಸರ. ಈಗ ಒಂದು ವ್ಯವಸ್ಥೆ ಅಂದ್ಮೇಲೆ ಒಂದು ಈಗ ನಗರಾಡಳಿತ ಒಂದು ವ್ಯವಸ್ಥೆ ಇದೆಯಪ್ಪ, ಆ ನಗರಾಡಳಿತ ಅವಾಗಲೇ ಹಿರಿಯ ವಕೀಲರಾದಂತಹ ಜನಯ್ಯ ಸರ್ ಅವರು ಬಹಳ ಅರ್ಥಗರ್ಭಿತವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಿಳಿಯೋ ರೀತಿಯಲ್ಲಿ ಪುಸ್ತಕದ ಭಾಷೆಯನ್ನ ಬಿಟ್ಟು ಅತ್ಯಂತ ಆಡು ಭಾಷೆಯಲ್ಲಿ ಸಂವಿಧಾನದ ಕರ್ತವ್ಯಗಳು ಏನೇನು ಅಂತ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಬಹುಶಃ ಅವರ ಹೇಳಿದಂತಹ ನೀವು ಮನಸ್ಸಿನಲ್ಲಿಟ್ಟು ಕೇಳಿಕೊಂಡಿದ್ರೆ ನಿಮಗೆ ಯಾವುದೇ ಪರೀಕ್ಷೆನಲ್ಲಿ 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಯಾವ ಪರೀಕ್ಷೆನಲ್ಲಿ ತಗೊಂಡ್ರು 4 ಮಾರ್ಕ್ಸ್ ನಿಮ್ಮ ಜೇಬಲ್ಲಿರ್ತಂಗೆ, 4 ಮಾರ್ಕ್ಸ್ ಜೇಬಲ್ಲಿದ್ದಂಗೆ. ಯಾಕಂದ್ರೆ ಸಮಾಜದ ಯಾವುದೇ ವರ್ಷದ ಪತ್ರಿಕೆನಲ್ಲೂ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಹೊರತಾಗಿ ಒಂದು ಪ್ರಶ್ನೆ ಕಾಯಂ ಇದ್ದೇ ಇರ್ತದೆ, ಅಂದ್ರೆ ಆ ವಿಷಯದ ಸಂಬಂಧಪಟ್ಟ ಹಾಗೆ. ಮಕ್ಕಳೇ, ಅನೇಕ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ನಮ್ಗೆ ತಿಳಿಸಿದ್ದಾರೆ, ಮೂಲಭೂತವಾದ ಕರ್ತವ್ಯಗಳಂತ. ಅವುಗಳಲ್ಲಿ ಎಲ್ಲರೂ ಬಹಳ ಇಂಪಾರ್ಟೆಂಟ್. ಒಂದು ಏನು ಹೇಳುತ್ತಪ್ಪ ಆ ಕರ್ತವ್ಯಗಳ ಪೈಕಿ ಅಂದ್ರೆ, ಭಾರತೀಯರಾದ ನಾವು ಅತ್ಯಂತ ಸಾಮರಸ್ಯ ಹಾಗೂ ಭ್ರಾತೃತ್ವವನ್ನ ಬೆಳೆಸ್ಕೋಬೇಕು ಹಾಗೂ ಪ್ರೋತ್ಸಾಹಿಸಬೇಕು ಅಂತ. ಏನು ಸಾಮರಸ್ಯ ಅಂದ್ರೆ ಏನು, ಭ್ರಾತೃತ್ವ ಅಂದ್ರೆ ಏನು,
ಏನಪ್ಪಾ ಭ್ರಾತೃತ್ವ ಅಂದ್ರೆ ಏನಪ್ಪಾ? ವೆರಿ ಗುಡ್, ಒಂದು ಕ್ಲಾಂಗ್ ಕ್ಲಾಸ್ ನೋಡಿರಿ. ಅಂದ್ರೆ ಭಾರತೀಯರಾದಂತಹ ನಾವೆಲ್ಲರೂ ಕೂಡ ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಅದರ ಹೊರತಾಗಿ ಸಾಮರಸ್ಯವನ್ನು ಕಾಪಾಡ್ಕೋಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕಬೇಕು. ಅದು ನಮ್ಮ ಸಂವಿಧಾನ ದತ್ತವಾದ ಮೂಲಭೂತ ಕರ್ತವ್ಯ. ಅನೇಕ ಸಂದರ್ಭಗಳಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ, ಅನೇಕ ಸ್ಥಳಗಳಲ್ಲಿ ಕೋಮು ಗಲಭೆಗಳು ನಡೀತಾ ಇರ್ತವೆ, ಧರ್ಮ ಧರ್ಮಗಳ ನಡುವೆ, ಜನರ ನಡುವೆ ಗಲಭೆಗಳು ನಡೀತಾ ಇರ್ತವೆ. ಯಾವಾಗ ನಾವು ನಮ್ಮ ಈ ಮೂಲಭೂತ ಕರ್ತವ್ಯ ಯಾವುದು, ನಮ್ಮಗಳ ನಡುವೆ ಇರಬೇಕಾದ ಸಾಮರಸ್ಯ ಮತ್ತು ಭ್ರಾತೃತ್ವವನ್ನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅನ್ನೋದನ್ನ ಮರಿತೀವೋ ಅವಾಗ ಈ ಕೋಮು ಗಲಭೆಗಳು ನಡೀತವೆ. ಈಗ ಮುಂದಿನ ತಿಂಗಳು ಗಣೇಶ ಹಬ್ಬ ಬರ್ತದ? ಗಣೇಶ ಹಬ್ಬ ಬರ್ತದ? ತುಮಕೂರು ಜಿಲ್ಲೆಯಲ್ಲಿರೋ ಪೊಲೀಸ್ನವರೆಲ್ಲ ಶಿರಾಗೆ ಬರ್ಬೇಕು. ಇಲ್ಲಿರೋ ಪೊಲೀಸ್ನವ್ರು ಸಾಲದಿಲ್ಲ ನೀವು ಗಣೇಶನ್ ಬಿಡೋವರೆಗೂ. ಜಿಲ್ಲೆಯಲ್ಲಿರೋ ಪೊಲೀಸ್ನವರೆಲ್ಲ ಬರ್ಬೇಕು ನಿಮ್ ಗಣೇಶನ್ ಕಾವಲ್ ಕಾಯಕ್ಕೆ. ಯಾಕೆ ಬೇಕಪ್ಪ ನೋಡಿ, ಎಂತಹ ವಾತಾವರಣ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇಂತಹ ವಾತಾವರಣ ಕಡಿಮೆ ಆಗಬೇಕು, ಇಂತಹ ವಾತಾವರಣಗಳು ಉಳಿಬಾರದು. ಗಣೇಶನ ಹಬ್ಬ ಆಗಲಿ, ಮತ್ತೊಂದು ಯಾವುದೋ ಮೆರವಣಿಗೆ ಆಗಲಿ, ನಾವೆಲ್ಲರೂ ಕೂಡ ಯಾವುದೇ ರೀತಿ ಗಲಭೆಗಳಿಗೆ ಅವಕಾಶ ಮಾಡಿಕೊಡದೆ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ ಬುದ್ಧಿಸ್ಟ್ ಆಗಲಿ, ಹಿಂದೂ ಆಗಲಿ ಪಾರ್ಸಿ ಆಗಲಿ, ಹಿಂದೂ ಆಗಲಿ ಸಿಖ್ರಾಗಲಿ, ನಾವೆಲ್ಲರೂ ಕೂಡ ಸಹೋದರರು, ಅಣ್ಣ ತಮ್ಮಂದಿರು ಅನ್ಕೊಂಡಾಗ ಬಹುಶಃ ಪೊಲೀಸ್ನವ್ರಿಗೆ ಅರ್ಧ ಕೆಲಸ ಅಲ್ಲೇ ಕಡಿಮೆ ಆಗೋದು. ಇದನ್ನ ನಾವು ಬೆಳೆಸ್ಕೋಬೇಕಾಗಿದೆ ಮಕ್ಕಳೇ. ಸ್ವಾಮಿ ವಿವೇಕಾನಂದರ ಹೆಸರು ತಾವೆಲ್ಲರೂ ಕೇಳಿದಿರಲ್ಲ, ಕೇಳಿದಿರೋ ಇಲ್ಲೋ? ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ಇಲ್ಲದಿರಿ. ಅನೇಕ ಮಾತುಗಳನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅದೇ ರೀತಿ ನಾವು ಎಲ್ಲಾ ಧರ್ಮದವರು, ಎಲ್ಲ ಜನಾಂಗದವರು ಹೇಗೆ ಬದುಕಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏನ್ ಹೇಳಿದಾರಪ್ಪ ಅಂದ್ರೆ, ಹಿಂದೆ ಇದ್ದ ಎಲ್ಲಾ ಧರ್ಮಗಳನ್ನು ಸ್ವೀಕರಿಸುತ್ತೇನೆ. ಸ್ವಾಮಿ ವಿವೇಕಾನಂದರ ಮಾತಿದು ಅಂದ್ರೆ, ಭೂಮಿ ಮೇಲೆ ಹಿಂದೆ ಇದ್ದಂತಹ ಎಲ್ಲ ಧರ್ಮಗಳನ್ನು ನಾನು ಸ್ವೀಕರಿಸುತ್ತೇನೆ, ಮುಂದೆ ಬರುವುದನ್ನು ಸ್ವೀಕರಿಸುವುದಕ್ಕೆ ಹೃದಯವನ್ನು ತೆರೆದಿಡುತ್ತೇನೆ. ಅಂದ್ರೆ ಇನ್ ಮುಂದೆ ಭೂಮಿನಲ್ಲಿ ಬರತಕ್ಕಂತಹ ಹೊಸ ಹೊಸ ಧರ್ಮಗಳನ್ನು ಸ್ವೀಕರಿಸುವುದಕ್ಕೆ ನಾನು ನನ್ನ ಹೃದಯವನ್ನು ತೆರೆದಿಡ್ತೇನೆ. ಮಸೀದಿಗೆ ಹೋಗುತ್ತೇನೆ, ಚರ್ಚಿನಲ್ಲಿ ಶಿಲುಬೆಗೆ ತಲೆಬಾಗುತ್ತೇನೆ, ಬುದ್ಧ ವಿಹಾರಕ್ಕೆ ಹೋಗಿ ಬೌದ್ಧ ಧರ್ಮದ ತತ್ವಗಳಿಗೆ ಶರಣಾಗುತ್ತೇನೆ, ಹಿಂದೂಗಳೊಂದಿಗೆ ಅರಣ್ಯಕ್ಕೆ ಹೋಗಿ ಎಲ್ಲಿಯೂ ಬೆಳಗುತ್ತಿರುವ ಪರಂ ಜ್ಯೋತಿಯ ದರ್ಶನ ಭಾಗ್ಯದಲ್ಲಿ ಧ್ಯಾನ ಮಗ್ನನಾಗುತ್ತೇನೆ. ನೆನಪಿಟ್ಕೋಬೇಕಾಗ್ತದೆ, ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು ಯಾವುದೇ ಒಂದು ಧರ್ಮದ ಪ್ರತಿನಿಧಿ ಅಷ್ಟೇ ಅಲ್ಲ, ಅವರು ಎಲ್ಲ ಧರ್ಮಗಳನ್ನ ಸಮಾನವಾಗಿ ಸ್ವೀಕರಿಸಿದಂತಹ ಒಬ್ಬ ಮಹಾನ್ ದಾರ್ಶನಿಕ ವ್ಯಕ್ತಿ. ಈ ಒಂದು ವಿವೇಕ ನೀವು ಹಿಂಗೆ ಕಾನೂನು ರೀತಿಯಿಂದ ಏನಿದೆ, 14 ವರ್ಷದವರೆಗೂ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಅಂತ ಇದೆ. ನಿಮ್ ಕೆಲಸ ಶಿಕ್ಷಣ ಮಾತ್ರ, ಆಡ್ತಾ ಬೆಳೀತಾ ನೀವು ಸ್ಪೋರ್ಟ್ಸ್ ಆಡ್ತಾ, ಅದು ಈ ವಯಸ್ಸು ನಿಮ್ದು ಸ್ಪೋರ್ಟ್ಸ್ ಆಡೋದು ಆ ತರ ಕೆಲಸ ಮಾಡೋದಲ್ಲ. ಅದೇ ರೀತಿ ಈಗ ನಿಮ್ಗೆ ನಾನು 100 ರೂಪಾಯಿ ಕೊಟ್ಟಿರ್ತೀನಿ, ಒಬ್ಬೊಬ್ಬರಿಗೆ 100 ರೂಪಾಯಿ ಕೊಟ್ಟಿರ್ತೀನಿ, ಎಲ್ಲಾ ನೋಟನು ಸೇಮ್ ಇರುತ್ತೆ. ಅದ್ರಿಂದ ನೋಟ್ ಅಂತ ಹೇಗೆ ಗೊತ್ತಾಗುತ್ತೆ? ನಂಬರ್ ಅದು ಬಿಟ್ಬಿಡಿ, ನಂಬರ್ ಬಿಟ್ಟು ಬೇರೆ ಎಲ್ಲ ನೋಟ ಮೇಲೆ ಹೆಸರು ಬಂದ್ಬಿಟ್ರೆ ನಿಮ್ ನೋಟ್ ಆಗೋಗ್ಬಿಡುತ್ತಲ್ವಾ? ಆಗತ್ತಾ? ಮೂಲಭೂತ ಕರ್ತವ್ಯಗಳು ಏನ್ ಗೊತ್ತಾ? ಯಾವುದೇ ಕಾರಣಕ್ಕೂ ನೋಟ್ ಮೇಲೆ ಹೆಸರುಗಳು ಬರೀಬಾರ್ದು. ನಾನು ಯಾವ್ದೋ ಒಂದು ಸ್ಕೂಲ್ಗೆ ಹೋಗಿದ್ದೆ, ಅಲ್ಲಿ ಚಿಕ್ಕ ಮಗು ಇತ್ತು. ಆ ಮಗು ನಾನು ಕೇಳಿದೆ, ಇದು ನೋಟ್ ನಿಂದೆ ಅಂತ ಹೇಗೆ ಹೇಳಿಕೆ ಮಾಡಿದ್ರೆ ನನ್ನ ಮುಂದೆ ಲಕ್ಷ್ಮಿ ಅಂತ ಹೆಸರು ಬರೀತು ಆ ನೋಟ್ ಮೇಲೆ. ಅದಕ್ಕೆ ಅದು ಮೂಲಭೂತ ಕರ್ತವ್ಯಗಳು ನಿಂತು. ಯಾವುದೇ ಕಾರಣಕ್ಕೂ ನೋಟ್ ಮೇಲೆ ಏನು ಬರೆಯಕ್ಕೆ ಹೋಗ್ಬೇಡಿ. ಆಮೇಲೆ ಯಾವುದೋ ಒಂದು ಕಡೆ ಹೋಗ್ತೀರಾ, ಕುಡಿಯೋ ನೀರು ಕುಡಿತೀರಾ, ಬಾಟ್ಲಿ ಹಚ್ಚಿರ್ತೀರಾ, ಬಾಟ್ಲಿ ಎಲ್ಲಿ ಬಿಸಾಕ್ತೀರಾ? ಈಗ ಅರ್ಥ ಆಗಿದೆ ಅಲ್ವಾ? ಮೂಲಭೂತ ಕರ್ತವ್ಯ
ಕಾಯ್ದೆಗಳು ಏನು ಅಂತ ಅಂದ್ರೆ ಈಗ ನೀವು ಚಿಕ್ಕ ಮಕ್ಕಳಾಗಿದ್ದೀರಾ, ಈಗ ಹೆಣ್ಮಕ್ಳು ಪಾಸ್ಕೋ ಕಾಯ್ದೆ ಒಂದ್ ಸ್ಕೂಲ್ ನಾವು ಅದ್ರ ಬಗ್ಗೆ ಹೇಳಿದ್ವಿ, ಬಟ್ ನಿಮ್ಗೆ ಅರಿವು ಇಲ್ಲ ಅಂತ ಅನ್ಕೊಂತೀವಿ. ಹೆಣ್ಮಕ್ಳ ಮೇಲೆ ಶಿಕ್ಷಣ ಇದು ದೌರ್ಜನ್ಯ ನಡೆಯುತ್ತೆ, ದೈಹಿಕ ದೌರ್ಜನ್ಯ ಆಗಿರ್ಬೋದು, ಮಾನಸಿಕ ದೌರ್ಜನ್ಯ ಆಗಿರ್ಬೋದು, ಆಗ ಏನ್ ಮಾಡ್ತೀರಾ, ಗಲಾಟೆ ಮಾಡ್ತೀರಾ? ಕಾನೂನಿನ ಅರಿವು ಇರ್ಬೇಕು ಅನ್ನೋದ್, ಕಾನೂನಿನ ಅರಿವು ಇದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದ್ ಗೊತ್ತಾಗ್ತದೆ. ಇವೆಲ್ಲ ಕತೆ ಕೇಳಿದ್ರಿ ಅಲ್ವಾ, ನ್ಯಾಯಮೂರ್ತಿ ಹೇಳುವ ಕತೆ ಎಲ್ಲ ಕೇಳಿದ್ರಿ ಅಲ್ವಾ, ಅದ್ರ ಏನ್ ಗೊತ್ತಾಯ್ತು ನಿಮ್ಗೆ ಅಲ್ವಾ? ಈಗ ಯಾವ ಒಬ್ರು ಇರ್ತಾರೆ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆದಾಗ ರಕ್ತ ಹೋಗ್ತಾ ಇರುತ್ತೆ, ಹೋದಾಗ ಅವ್ರಿಗೆ ಏ ಪಾಸಿಟಿವ್ ಬ್ಲಡ್ ಇರುತ್ತೆ. ಅವಾಗ ಡಾಕ್ಟರ್ ಬಂದು ಹೇಳ್ತಾರೆ ರಕ್ತ ತುಂಬ ಹೋಗಿದೆಯಪ್ಪ, ರಕ್ತಸ್ರಾವ ಜಾಸ್ತಿ ಆಗಿದೆ, ಏ ಪಾಸಿಟಿವ್ ಬ್ಲಡ್ ಬೇಕು ಅಂತ. ಅವಾಗ ತಕ್ಷಣ ನೀವೇನ್ ಮಾಡ್ತೀರಾ? ಈಗ ಕಾನೂನು ಈ ಕಾನೂನು ಅರಿವು ಕಾರ್ಯಕ್ರಮ ಮಾಡಿರೋದೇ ನಿಮ್ಗೆಲ್ಲರೂ ನಿಮ್ಮ ಮನಸ್ಸಿಗೆ ಮುಟ್ಟೋ ಥರ ಕಾನೂನು ರೀತಿ ನಾವು ಹೇಳೋದಕ್ಕೆ ಬಂದಿರೋದು. ಆಮೇಲೆ ಫಲಾನುಭವಿಗಳು ಏನಿರ್ತೀರ ನೀವು ಅವ್ರಿಗೆ ಆ ಕಾನೂನು ಏನು. ಶಿರಾ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರಿಂದ ಟಿಪ್ಪು ಜಯಂತಿಯನ್ನು ರದ್ದುಪಡಿಸಿರುವ ಸರ್ಕಾರದ ಆದೇಶವನ್ನು ವಿರೋಧಿಸಿ ಪ್ರತಿಭಟನೆ. ಪಕ್ಷಗಳು ಬಿಜೆಪಿ ದಳ ಕಾಂಗ್ರೆಸ್ ಈ ರೀತಿಯಾಗಿ ಪಾರ್ಟಿ ಪಕ್ಷಗಳ ಮುಖಾಂತರ
ದೇಶದಲ್ಲಿ ಮಾತ್ರ ಸಾಧ್ಯ. ಒಂದು ವೇಳೆ ಈಗ ನಮ್ಮ ಟಿಪ್ಪು ಸುಲ್ತಾನ್ ಅವರು ನಮ್ಮ ಶಿರಾ ತಾಲೂಕಿನ ನಮ್ಮ ಶಿರಾದ ಒಬ್ಬ ಅಳಿಯ ಮೊಮ್ಮಗ ನಮ್ಮ ಶಿರಾ ತಾಲೂಕಿನಲ್ಲಿ ಇರ್ತಕ್ಕಂತ ಮಗ ಅವರು ಟಿಪ್ಪು ಸುಲ್ತಾನ್ ಅವರು ಒಬ್ಬ ಪಿಯಾ ಕಿಂಗ್ ಎಕ್ಸ್ಪ್ರೆಸ್ ಅಂತ ಒಬ್ಬ ದಲಿತ ಹುಡುಗಿ ಇವತ್ತು ಯುಪಿನಲ್ಲಿ ಪಂಜಾಬ್ನಲ್ಲಿ ಚಿನ್ನದ ಪದ್ಮವನ್ನ ಗೆಲ್ತಾರೆ. ಆ ಗೆದ್ದ ತಕ್ಷಣ ಹುಡುತಾರೆ ಇವರು ಜಾತಿ ಯಾವುದು ಅಂತ. 18 ವರ್ಷದ 19 ವರ್ಷದ ಒಳಗೆ ಸುಮಾರು ವಿಶ್ವದ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ದಾಖಲೆಗಳನ್ನ ಕೊಲ್ಲೆ ಹಲವಾರು ಬಾರಿ ಪಡೆದಿರ್ತಕ್ಕಂತ ಒಬ್ಬ ದಲಿತ ಹುಡುಗಿಯನ್ನ ಇಡೀ ರಾಷ್ಟ್ರಕ್ಕೆ ಪ್ರಪ್ರಥಮವಾಗಿ ಐಎಎಸ್ ಐಪಿಎಸ್ ಪಾಸ್ ಮಾಡಿದ್ರೆ ಮೊದಲೇ ಹುಟ್ಟದ ಜಾತಿಯನ್ನ ಹುಡುತಾರೆ. ಜಾತಿ ರಾಜಕಾರಣದ ಮುಖಾಂತರ ಅಲ್ಪಸಂಖ್ಯಾತರ ಹೆಸರೆಯ ಮುಖಾಂತರ ಶೂದ್ರಾತಿ ಶೂದ್ರರ ಮುಖಾಂತರ ಜಾತಿಯನ್ನು ಹುಡುಕೋದ ಮುಖಾಂತರ ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾರೆ. ಆದ್ರೆ ಸಾಧನೆಗಳನ್ನ ಸಾಧಿಸಿದಾಗ ಮಾತ್ರ ಇದನ್ನು ಅವಮಾನ ಮಾಡ್ಲಿಕ್ಕೆ ಅಥವಾ ಅದನ್ನ ಉಪಯೋಗಿಸೋದಿಲ್ಲ. ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಿರಾ ತಾಲೂಕಿನ ಶ್ರೀ ರಂಗನಾಥ್ ಅವರ ನೇತೃತ್ವದಲ್ಲಿ ಈ ಕರ್ನಾಟಕ ದಲಿತ ಸಂಘ ಸಮಿತಿ ಮುಖಾಂತರ ಈ ಟಿಪ್ಪು ಸುಲ್ತಾನ್ ಜಯಂತಿಯ ಆಚರಣೆಯನ್ನು ರದ್ದುಪಡಿಸಿರುವುದನ್ನ ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತಿದ್ದೇವೆ. ದಯಮಾಡಿ ಈ ಒಂದು ಮತ್ತೆ ಪುನಃ ಈ ಒಂದು ಆಚರಣೆಯನ್ನ ಎಲ್ಲ ಮಹನೀಯರ ಆಚರಣೆಯನ್ನ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊಂತ ಬುಕ್ಕಾಪಟ್ಟಣ ಹೋಬಳಿಯ ಮಾದೇನಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದರಿಂದ ಗ್ರಾಮ ಪಂಚಾಯತಿಯವರಿಂದ ಟ್ಯಾಂಕ್ ನೀರು ಸರಬರಾಜು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.